ಮಂಜುನಾಥನ ಶಾಪ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ಶಾಪ, ಮಾತು ಬಿಡ ಮಂಜುನಾಥ, ಕಾಸು ಬಿಡ ತಿಮ್ಮಪ್ಪ ಅನ್ನುವ ಮಾತೇ ಇದೆ. ಕೊಟ್ಟ ಮಾತನ್ನ ಮಂಜುನಾಥನ ಮುಂದೆ ಎಲ್ಲರೂ ಉಳಿಸಿಕೊಳ್ಳಲೇಬೇಕು. ಆದರೆ ಆ ಮಂಜುನಾಥನ ಶಾಪವೇ ಗೌಡರ ಕುಟುಂಬಕ್ಕೆ ತಟ್ಟಿಬಿಡ್ತ. ಗೌಡರ ಕುಟುಂಬ ನೇಪಥ್ಯಕ್ಕೆ ಸರಿಯೋಕೆ ಗೌಡರ ಕುಟುಂಬದ ಮಕ್ಕಳು ಮೊಮ್ಮಕ್ಕಳು ಕೂಡ ರಾಜಕಾರಣದಲ್ಲಿ ನ್ಯಾಯಾಲಯದ ಕಟಕಟೆಯನ್ನು ಜೈಲನ್ನು ನೋಡೋದಕ್ಕೆ ಕಾರಣವಾಗ್ತಿರೋದೆ ಆ ಮಂಜುನಾಥನ ಶಾಪವ. ಇಷ್ಟಕ್ಕೂ ಪದೇ ಪದೇ ಮಂಜುನಾಥನ ಸುತ್ತಲೇ ತಿರುಗುವ, ಮಂಜುನಾಥನನ್ನು ಸದಾ ದರ್ಶನ ಪಡೆದುಕೊಳ್ಳುವ ರೇವಣ್ಣ ಕುಟುಂಬಕ್ಕೆ ಈ ಶಾಪ ತಟ್ಟಿಬಿಡ್ತ. ಪರಮ ಭಕ್ತರಾಗಿರೋ ಗೌಡರ ಕುಟುಂಬದವರಿಗೇನೆ ಮಂಜುನಾಥ ಶಾಪ ಕೊಟ್ಟು ಬಿಟ್ನ. ಇಷ್ಟು ಮಾತ್ರ ಅಲ್ಲ, ದಕ್ಷಿಣ ಕನ್ನಡದ ಮಾಜಿ ಸಂಸದರಿಗೂ ಕೂಡ ಈ ಶಾಪ ತಟ್ತ. ಹಾಗಾದರೆ ಆ ಮಂಜುನಾಥನ ಶಾಪ ಏನು? ಹಾಗೆ ನೋಡೋದಾದರೆ ದೇವೇಗೌಡರ ಕುಟುಂಬವೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ಪರಮ ಭಕ್ತರು. ಏನೇ ಶುಭ ಕಾರ್ಯಗಳನ್ನು ಮಾಡೋದಾದರೂ ಕೂಡ ಮಂಜುನಾಥನ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದು ಅಭಯವನ್ನು ಪಡೆದೇ ಮಾಡ್ತಾರೆ. ಜೈಲಿಗೆ ಹೋಗಿ ಬಂದ ನಂತರ ಕೂಡ ಮಂಜುನಾಥನ ದರ್ಶನವನ್ನು ರೇವಣ್ಣ ಪಡೆದುಕೊಂಡ್ರು. ವಿಚಾರಣೆಯನ್ನು ಎದುರಿಸಿದ ನಂತರ ರೇವಣ್ಣ ಮಂಜುನಾಥನ ದರ್ಶನವನ್ನು ಪಡೆದುಕೊಂಡ್ರು. ಮೊದಲಿಗೆ ಅವರು ಹೋಗಿದ್ದೇ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ. ಹೀಗಿರುವಾಗ ಆ ಮಂಜುನಾಥನ ಅವಕೃಪೆಗೆ ಪಾತ್ರರಾದ್ರ ಗೌಡರ ಕುಟುಂಬ? ಹೌದು. ಹಾಗೆ ನೋಡಿದರೆ ನಾನು ಈ ಲೋಕೋಪಯೋಗಿ ಸಚಿವರಾಗಿದ್ದ ಸಂದರ್ಭದಲ್ಲಿ ರೇವಣ್ಣನವರು ಧರ್ಮಸ್ಥಳ ಕ್ಷೇತ್ರದ ಸುತ್ತಮುತ್ತ ರಸ್ತೆಗಳನ್ನು ಮಾಡಿಸಿದ್ರು ಅನ್ನುವ ಮಾತುಗಳನ್ನು ಕೇಳಿದ್ದೀವಿ. ಧರ್ಮಸ್ಥಳದ ಸುತ್ತಮುತ್ತ ರಸ್ತೆಗಳು ಅದ್ಭುತ ಆಗೋದಕ್ಕೆ ಕಾರಣ ರೇವಣ್ಣನವರು ಸ್ವಂತ ಆಸಕ್ತಿಯಿಂದ ಆ ಭಾಗದಲ್ಲಿ ಹೊಚ್ಚ ಹೊಸ ರಸ್ತೆಗಳನ್ನು ನಿರ್ಮಾಣ ಮಾಡಿಸಿದ್ರು, ಹೆಚ್ಚಿನ ಕಾಳಜಿ ತಗೊಂಡು ಮಾಡಿಸಿದ್ರು ಅನ್ನೋದು. ಆದರೆ ಅದಾದ ನಂತರ ರೇವಣ್ಣನವರ ಕುಟುಂಬ ಮಾಡಿಕೊಂಡ ಎಡವಟ್ಟೇನು? ಅದೇ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅತ್ಯಂತ ಹೆಚ್ಚು ಭಕ್ತರು ಆಗಮಿಸುವಂತಹ ರಸ್ತೆ NH 75, ಬೆಂಗಳೂರು ಮಂಗಳೂರು ನ್ಯಾಷನಲ್ ಹೈವೇ ಏನಿದೆಯೋ ಅದಕ್ಕೆ ಕೆಲಸವನ್ನೇ ಮಾಡಲಿಲ್ಲ. HD ದೇವೇಗೌಡರು ಸಂಸದರಾಗಿದ್ದಾಗ ಕೂಡ ಅದರ ಬಗ್ಗೆ ಗಮನ ಹರಿಸಲಿಲ್ಲ. ಅದಾದ ನಂತರ ಸಂಸದರಾದ ಪ್ರಜ್ವಲ್ ರೇವಣ್ಣ ಕೂಡ ಅದರ ಬಗ್ಗೆ ಗಮನ ಹರಿಸಲಿಲ್ಲ. ಜನ ಪರಿಪರಿಯಾಗಿ ಬೇಡಿಕೊಂಡರೂ ಕೂಡ ಈ ಕುಟುಂಬದ ಸಂಸದರು ಯಾರೂ ಕೂಡ ಈ ರಸ್ತೆಯ ಬಗ್ಗೆ ಗಮನವನ್ನೇ ತೆಗೆದುಕೊಳ್ಳಲಿಲ್ಲ. ಈ ಭಾಗದಲ್ಲಿ 7 ವರ್ಷಗಳಿಂದ ರಸ್ತೆ ನಿರ್ಮಾಣವೇ ಆಗಿಲ್ಲ. ಇಲ್ಲಿನ ಜನ ದಿನ ನಿತ್ಯ ನರಕದಲ್ಲಿ ತಿರುಗಾಡಿದ ಹಾಗಿದೆ ಈ ರಸ್ತೆಯ ಪರಿಸ್ಥಿತಿ. ಈ ರಸ್ತೆಯನ್ನು ನೋಡಿದವರು ಯಾರೂ ಕೂಡ ಇಲ್ಲಿ ಸಂಸದರು ಬದುಕಿದ್ದಾರೋ, ಇಲ್ಲಿನ ಶಾಸಕರು ಬದುಕಿದ್ದಾರೋ ಇಲ್ವೋ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನು ಶಿರಾಡಿ ಗಡಿಯಲ್ಲಿ ಶಿರಾಡಿ ಘಾಟನ್ನು ದಾಟ್ತಿದ್ದ ಹಾಗೆ ಅತ್ತ ಕಡೆ ಮಂಗಳೂರಿನ ಭಾಗದಲ್ಲಿ ಕೂಡ ಬೆಂಗಳೂರು ಮಂಗಳೂರು ನ್ಯಾಷನಲ್ ಹೈವೇ ಕೆಲಸ ಕಾಮಗಾರಿಗಳು ನಡೆಯೋದಕ್ಕೆ ಶುರುವಾಗಿ 7-8 ವರ್ಷಗಳಾದರೂ ಕೂಡ ಈ ಕಾಮಗಾರಿಗಳು ಪೂರ್ಣವಾಗ್ತಾನೇ ಇಲ್ಲ. ಅತ್ಯಂತ ಕಷ್ಟದ ಕೆಲಸಗಳೇ ಆಗಿರಬಹುದು, ಆದರೆ ಅದನ್ನು ಮಾಡಿಸುವಲ್ಲಿ ಸಂಸದರಾಗಿದ್ದವರು ಎಡವಿದ್ದಾರೆ. ಪ್ರಜ್ವಲ್ ರೇವಣ್ಣರನ್ನು ಸಕಲೇಶ್ಪುರ ಭಾಗದ ಜನ ಪರಿಪರಿಯಾಗಿ ಕೇಳಿಕೊಂಡರೂ ಕೂಡ ಒಂದು ಚೂರು ತಲೆ ಕೆಡಿಸ್ಕೊಳ್ಳಲಿಲ್ಲ. ಈ ಭಾಗದಲ್ಲಿ ಜನ ದಿನನಿತ್ಯ 50-60 ಸಾವಿರ ವಾಹನಗಳು ಓಡಾಡ್ತವೆ. ಈ ಭಾಗದಲ್ಲಿ ಅಷ್ಟರ ಮಟ್ಟಿಗೆ ಮಂಗಳೂರಿಗೆ, ಧರ್ಮಸ್ಥಳಕ್ಕೆ, ಸುಬ್ರಹ್ಮಣ್ಯಕ್ಕೆ, ವಿವಿಧ ದೇವಸ್ಥಾನಗಳಿಗೆ, ಧಾರ್ಮಿಕ ಕ್ಷೇತ್ರಗಳ ಅತ್ಯಂತ ಹೆಚ್ಚಾಗಿರೋದು ಈ ಕರಾವಳಿ ಭಾಗದಲ್ಲಾಗಿರೋದ್ರಿಂದ ಅಲ್ಲಿಗೆ ಹೋಗುವಂಥ ಜನರು ಹೆಚ್ಚಿದ್ದಾರೆ. ಅಲ್ಲಿಗೆ ಹೋಗುವ ಎಲ್ಲ ರಸ್ತೆಗಳು ಕೂಡ ಅವ್ಯವಸ್ಥೆಯಿಂದ ಕೂಡಿವೆ. ಅದರಲ್ಲಿ ಕೂಡ ಚಾರ್ಮಾಡಿ ಘಾಟ್ ಸಿಂಗಲ್ ರಸ್ತೆ ಆಗಿರೋದ್ರಿಂದ ಹೆಚ್ಚಿನ ಜನ ಆಶ್ರಯಿಸೋದೆ ನ್ಯಾಷನಲ್ ಹೈವೇ ಆಗಿರುವ ಬೆಂಗಳೂರು ಮಂಗಳೂರು ರಸ್ತೆಯನ್ನು. ಈ ಭಾಗದಲ್ಲಿ ಇಲ್ಲಿನ ಸಂಸದ ಪ್ರಜ್ವಲ್ ರೇವಣ್ಣ ಕಿಂಚಿತ್ತೂ ಕೂಡ ಇಲ್ಲಿನ ರಸ್ತೆಯ ಬಗ್ಗೆ ತಲೆ ಕೆಡಿಸ್ಕೊಳ್ಳಲಿಲ್ಲ. 6-7 ವರ್ಷಗಳಲ್ಲಿ ಒಂದೇ ಒಂದು ಬಾರಿ ಕೂಡ ಈ ರಸ್ತೆಯ ಬಗ್ಗೆ ದನಿ ಎತ್ತಲಿಲ್ಲ. ಸುಮ್ಮನೆ ಬೆಚ್ಚಗೆ ಕಂಬಳಿ ಹೊದ್ದು ಮಲಗಿಬಿಟ್ರು. ಈಗ ಅವರು ಮಾಡಿಕೊಂಡಿರುವಂತಹ ಅನಾಹುತಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಯಾವ ರಸ್ತೆ, ಯಾವ ಚರಂಡಿ, ಯಾವ ಶಾಲೆ, ಯಾವ ಜನೋಪಯೋಗಿ ಕೆಲಸಗಳನ್ನು ಮಾಡಿದಿರುವಂತಹ ಅಯೋಗ್ಯ ಸಂಸದರಾಗಿರುವಂಥ ಪ್ರಜ್ವಲ್ ರೇವಣ್ಣರನ್ನು ಜನ ತಿರಸ್ಕರಿಸಿದರು. ಅದು ಇದೇ ಕಾರಣಕ್ಕೆ, ಅದಕ್ಕೆ ಮಂಜುನಾಥನ ಶಾಪ ಕೂಡ.
ಪ್ರತಿನಿತ್ಯ ಓಡಾಡುವಂತಹ ಸಾವಿರಾರು ಜನ ಈ ರಸ್ತೆಯಲ್ಲಿ ಶಾಪ ಹಾಕೊಂಡು ಓಡಾಡಿದ್ರು. ಯಾಕೆಂದ್ರೆ ಓಡಾಡುವ ಅಷ್ಟು ಸಮಯ ಅವರು ಮೈ ಕೈಕಾಲು ಮೂಳೆಗಳು ಮುರಿದು ಹೋಗ್ತಾ ಇತ್ತು. ಇಲ್ಲಿ ಓಡಾಡುವಾಗೆಲ್ಲ ಕೂಡ ಯಾರಪ್ಪ ಇಲ್ಲಿನ ಸಂಸದ, ಯಾರಪ್ಪ ಇಲ್ಲಿನ ಸರ್ಕಾರ, ಏನು ಮಾಡ್ತಾ ಇದ್ದಾರೆ ಇವರು, ಈ ರಸ್ತೆಗಳನ್ನು ನಾವು ಧರ್ಮಸ್ಥಳಕ್ಕೆ 10-15 ಬಾರಿ ಬಂದರೂ ಕೂಡ ರೆಡಿ ಮಾಡಿಸ್ಲಿಲ್ವಲ್ಲ ಅಂತ ಆ ಮಂಜುನಾಥನಲ್ಲಿ ಹೋದಾಗ ಇವ್ರ ಬಗ್ಗೆ ಅದೆಷ್ಟು ಶಾಪ ಹಾಕಿದ್ರೋ ಏನೋ. ಈಗ ಆ ಶಾಪವನ್ನು ದೇವೇಗೌಡರ ಕುಟುಂಬ ಅನುಭವಿಸ್ತಾ ಇದೆ. ಇನ್ನು ಇದೇ ಕರಾವಳಿಯ ಸಂಸದ ನಳಿನ್ ಕುಮಾರ್ ಕಟೀಲ್ BJP ರಾಜ್ಯಾಧ್ಯಕ್ಷರಾದರೂ ಕೂಡ ಎಲ್ಲೂ ಕಿಂಚಿತ್ತು ಕೂಡ ಈ ರಸ್ತೆ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಅನಿಸುತ್ತೆ. ತಲೆ ಕೆಡಿಸ್ಕೊಂಡ್ರೂ ಕೂಡ ಅದರ ಬಗ್ಗೆ ಗಮನ ಕೊಟ್ಟಿದ್ದು ತುಂಬ ಕಡಿಮೆ. ಅವರ ಗಮನ ಏನಿದ್ರೂ ಕೂಡ BJP ರಾಜ್ಯದಲ್ಲಿ ಅಧಿಕಾರಕ್ಕೆ ತರೋದು, ತಾವು ಸಂಸದರಾಗಿ ಮತ್ತೆ ಗೆಲ್ಲೋದ್ರ ಬಗ್ಗೆ ಮಾತ್ರ ಇತ್ತು ಅನಿಸುತ್ತೆ. ಹಾಗಾಗಿ ಸುಬ್ರಹ್ಮಣ್ಯ, ಧರ್ಮಸ್ಥಳ, ದುರ್ಗಾ ಪರಮೇಶ್ವರಿ ಕಟೀಲು, ಅದೇ ನಳಿನ್ ಕುಮಾರ್ ಕಟೀಲು ಅವರ ಈ ದೇವಸ್ಥಾನಗಳಿಗೆ ರಾಜ್ಯಾದ್ಯಂತ ಓಡಾಡುವ ಭಕ್ತರು ಹಾಕಿರುವ ಶಾಪದ ಪ್ರತಿಫಲವೇ ರಾಜ್ಯಾಧ್ಯಕ್ಷ ಸ್ಥಾನ, ಅಧ್ಯಕ್ಷ ಸ್ಥಾನ, ಸಂಸದ ಸ್ಥಾನ ಎಲ್ಲವನ್ನ ಕಳ್ಕೊಂಡು ಖಾಲಿ ಕೈಯಲ್ಲಿ ಕೂತ್ಕೊಂಡಿದ್ದಾರೆ ನಳಿನ್ ಕುಮಾರ್ ಕಟೀಲು. ಹೀಗೆ ರಾಜ್ಯದ ಇಬ್ಬರು ಸಂಸದರಿಗೆ ಮಂಜುನಾಥನ ಶಾಪ ತಟ್ಟಿದೆ ಅನಿಸುತ್ತೆ. ಇದರಿಂದಾಗಿ ದೇವೇಗೌಡರ ಇಡೀ ಕುಟುಂಬವೇ ಧರ್ಮಸ್ಥಳದ ಸುತ್ತಮುತ್ತ ರಸ್ತೆಗಳನ್ನು ಮಾಡಿಸಿಕೊಟ್ಟರೂ ಕೂಡ ರೇವಣ್ಣ ಪೊಲೀಸ್ ಠಾಣೆ, ಕೋರ್ಟು, ಕಟಕಟೆ, ಜೈಲು ಓಡಾಡುವ ಪರಿಸ್ಥಿತಿ, ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಕೂಡ ಜೈಲಿಗೆ ಹೋಗುವಂಥ ಪರಿಸ್ಥಿತಿ, ಭವಾನಿ ರೇವಣ್ಣ ಕೂಡ ಅದೇ ಪರಿಸ್ಥಿತಿ. ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕೆ ಎಷ್ಟೇ ಭಕ್ತರಾಗಿದ್ದರೂ ಕೂಡ ತಾವು ಮಾಡಿರುವ ಕೆಲಸಗಳಲ್ಲಿ ಸರಿ ಇಲ್ಲ ಅಂದರೆ ಇವತ್ತಿನ ಜಮಾನ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಇದು ಕರ್ಮ, ನಿಮಗೆ ನೀವು ಮಾಡಿದ್ದು ವಾಪಸ್ ತಿರುಗಿ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಆ ಕರ್ಮವೇ ರಿಬೌಂಡ್ ಆಗ್ತಾ ಇದೆಯಾ ದೇವೇಗೌಡರ ಕುಟುಂಬಕ್ಕೆ. ಈ ಭಾಗದ ಜನ ನೀವು ಬೆಂಗಳೂರು ಮಂಗಳೂರು ಹೈವೇಯಲ್ಲಿ ಓಡಾಡಿದ್ದೇ ಆಗಿದ್ದರೆ ಹೋದಾಗೆಲ್ಲ ನೀವು ಒಂದು ಸಾರಿ ಆದರೂ ಬೈಕೊಂಡಿರ್ತೀರಾ ಖಂಡಿತ. ಈ ರೀತಿಯಲ್ಲಿ ಪ್ರತಿನಿತ್ಯ ಓಡಾಡುವಂಥ ಸಾವಿರಾರು ಜನ ಅದೆಷ್ಟು ಶಾಪ ಹಾಕಿರ್ಬೋದು, ಅದೆಷ್ಟು ಜನ ಮೈಮೂಳೆ ಮುರ್ಕೊಂಡು ಮೂಳೆ ವೈದ್ಯರ ಹತ್ರ ಹೋಗಿರ್ಬೋದು, ಅದಕ್ಕಾಗಿ ಎಷ್ಟು ಖರ್ಚಾಗಿರ್ಬೋದು, ಅಥವಾ ಎಷ್ಟು ವಾಹನಗಳು ಅವರ ವಾಹನಗಳೆಲ್ಲ ಸರ್ವೀಸಿಗೆ ಹೋಗಿ ವಾಹನಗಳದ್ದೆಲ್ಲ ರಿಪೇರಿಗೆ ಬಂದು ವಾಹನಗಳೆಲ್ಲ ತಮ್ಮ ಗುಣಮಟ್ಟವನ್ನು ಕಳ್ಕೊಂಡು ರಿಪೇರಿಗೆ ಬಂದಿರ್ಬೋದು. ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಈ ಬೆಂಗಳೂರು ಮಂಗಳೂರು ರಸ್ತೆಯನ್ನು ಮಾಡಿಸ್ದೇ ಇರೋದು 7 ವರ್ಷಗಳಿಂದ, 1-2 ವರ್ಷಗಳಿಂದಲ್ಲ, ಇದು 7ಕ್ಕಿಂತ ಹಿಂದಿನ ವರ್ಷಗಳು ಕೂಡ ಇದೆ. ಆದರೆ ಅಧಿಕೃತವಾಗಿ ಕೇಂದ್ರ ಸರ್ಕಾರ ಈ ರಸ್ತೆ ನಿರ್ಮಾಣ ಮಾಡಬೇಕು ಅಂತ ನಿರ್ಧಾರ ಮಾಡಿನೇ 7 ವರ್ಷ ಆಗಿದೆ. ಅದೇ ಮೈಸೂರು ಬೆಂಗಳೂರು ರಸ್ತೆಯನ್ನು ಪ್ರತಾಪ್ ಸಿಂಹ ಎಷ್ಟು ಬೇಗ ಅದನ್ನು ಪಟ್ಟು ಹಿಡಿದು ಕೆಲಸನ ಮಾಡಿಸ್ತಾರೆ, ಅವ್ರಿಗೂ ಕೂಡ ಸಂಸದ ಟಿಕೆಟ್ ಒಲಿಯೋದಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ, ಅದನ್ನು ಹೇಳೋದಕ್ಕೆ ಸದ್ಯ ಸಮಯ ಬಂದಿಲ್ಲ. ಅದು ಕೂಡ ಕಾರಣಗಳು ಬಹಳ ಇದೆ, ಅದನ್ನು ಕೂಡ ಹೇಳಬಹುದು. ಯಾಕೆ ಯದುವೀರ್ ಒಡೆಯರ್ ಅವ್ರಿಗೆ ಟಿಕೆಟ್ ಕೊಟ್ಟರು, ಯಾಕೆ ಪ್ರತಾಪ್ ಸಿಂಹ ಅಷ್ಟು ಸಮರ್ಥವಾಗಿ ಕೆಲಸ ಮಾಡಿದ್ದಾರೆ ಅನ್ಸ್ಕೊಂಡ್ರು ಟಿಕೆಟ್ ತಪ್ಪಿಸ್ಕೊಂಡ್ರು ಅಂತ, ಅದು ಭಾಳಷ್ಟು ಏನು ಆಫ್ ದ ರೆಕಾರ್ಡ್ ಹೇಳುವಂಥ ವಿಷಯಗಳಿದ್ದಾವೆ. ಸದ್ಯಕ್ಕೆ ಈ ವಿಚಾರಕ್ಕೆ ಬರೋದಾದರೆ ಮಂಜುನಾಥನ ಶಾಪ ದೇವೇಗೌಡರ ಕುಟುಂಬಕ್ಕೆ ತಟ್ಟಿಬಿಡ್ತಾ, ಆ ಸಾವಿರಾರು ಜನ ಪ್ರಯಾಣವನ್ನು ಮಾಡ್ತಿದ್ದಾಗ ಬೇಸರ ಮಾಡಿಕೊಂಡು ನೊಂದ್ಕೊಂಡು ಹೇಳಿದಂಥ ಮಾತುಗಳು ಮಂಜುನಾಥನಿಂದ ಗೌಡರ ಕುಟುಂಬಕ್ಕೆ ಹೊಡೆತ ಕೊಡ್ತಾ, ಎಲ್ಲೋ ಒಂದು ಕಡೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ, ಕರ್ಮ ರಿಟರ್ನ್ಸ್ ಅನ್ನೋದು ಇದೇ ಕಾರಣಕ್ಕೆ ಅಂತ ಅನ್ನಿಸ್ತಾ ಇದೆ. ನಿಜ, ಮಾಡಿದ್ದುಣ್ಣು ಮಗರಾಯ ಅಂಥೇಳಿ ತಂದೆ ಮಾಡಿದ, ತಾತ ಮಾಡಿದ ಈ ಒಂದು ಕರ್ಮದ ಫಲವನ್ನು ಮೊಮ್ಮಕ್ಕಳು ಅನುಭವಿಸ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಯನ್ನು ಜನ, ಇಲ್ಲಿನ ಭಾಗದ ಜನ ಅಂತೂ ಕೇಳ್ಕೊತಾ ಇದ್ದಾರೆ. ಪದೇ ಪದೇ ಎಚ್ಚರಿಸಿದ್ರು ಮಾಧ್ಯಮಗಳು, ಈ ಭಾಗದ ರಸ್ತೆ ಸರಿಯಾಗ್ತಾ ಇಲ್ಲ, ಸಾವಿರಾರು ಜನ ಭಕ್ತರು ಬಿಸ್ನೆಸ್ಗಾಗಿ ಬೆಂಗಳೂರು ಮಂಗಳೂರು ಪ್ರಯಾಣ ಮಾಡುವಂಥ ಅತ್ಯಂತ ಹೆಚ್ಚು ಲಕ್ಷ ಸಂಖ್ಯೆಯಲ್ಲಿ ಪ್ರಯಾಣ ಮಾಡ್ತಾರೆ, ಪ್ರತಿದಿನ ಸಾವಿರಾರು ವಾಹನಗಳು ಪ್ರಯಾಣ ಮಾಡ್ತವೆ, ಅವರ ನೀವು ಜೀವನ ನರಕ ಮಾಡಿದ್ದೀರಾ ಅಂತ ಹೇಳಿದರು. ಇದು ಯಾವುದೂ ಕೂಡ ಗೌಡರ ಕುಟುಂಬದವರ ಮೈಗೆ ಮುಟ್ಟಿರಲಿಲ್ಲ, ಕಿವಿಗೆ ತಲುಪಿರಲಿಲ್ಲ. ಈಗ ಅದರ ಅನುಭವ ಆಗ್ತಾ ಇದೆ, ಶಾಪ ತಟ್ಟಿದೆ, ಒಬ್ಬರ ನಂತರ ಮತ್ತೊಬ್ಬರು ಜೈಲು ಪಾಲಾಗ್ತಾ ಇದ್ದಾರೆ. ಇದು ಮಂಜುನಾಥನ ಶಾಪ ಅಂತ ಅನ್ನಿಸ್ತಾ ಇದೆ.